the resignation incited by the suicide of the contractor. Correct. So our reason amele see bele erike double engine sarkara bandaga nanige gottilla kelavaru yavdo ಚಾನಲ್ಗಳಲ್ಲಿ ಡಿಸ್ಕಷನ್ ಮಾಡುವಂತ ಸಂದರ್ಭದಲ್ಲಿ ಜಿ ಎಸ್ ಟಿ ಬಂದ್ರೆ ಪೆಟ್ರೋಲ್ 27 ರೂಪಾಯಿ ಆಗಿದೆ ಅಂತ ಹೇಳಿದ ಮಹಾತ್ಮರು ಇದ್ದಾರೆ. ಅಲ್ಲ ಅಲ್ಲ ನಾನು ಹೇಳಿದ್ದು ಆಮೇಲೆ ನೀವು ನಳಿನ್ ಕುಮಾರ್ ಕಟೀಲ್ ಅವ್ರದ್ದು ಹಾಕಿದಿರಿ. ಇಲ್ಲ ಹಾಕಿಲ್ಲ, ನಿಮ್ಗೋಸ್ ಹಾಕಿದ್ರೆ ನನ್ನ ಪ್ರಕಾರ ಬೇಕು ಸರ್. ಸರ್ ಸಿಂಪಲ್ ನನ್ನ ಕ್ವಶನ್, ಈಗ ನಳಿನ್ ಕುಮಾರ್ ಕಟೀಲ್ ಡಮ್ಮಿ ನಾನು ಒಪ್ಕೋತೀನಿ, ನೀವು ಒಪ್ಕೋತೀರಿ, ಎಲ್ಲರೂ ಒಪ್ಕೋತಾರೆ. ಬಟ್ ಇಟ್ ನಾಟ್ ಮೀನ್ ದಟ್ ನೀವು ಸ್ಟೇಟ್ ನ ರಾಜ್ಯಾಧ್ಯಕ್ಷ ಮರ್ಯಾದೆ ಕೊಡ್ಬೇಕಲ್ಲ ನಾವು. ಮತ್ತೆ ಆಮೇಲೆ ನಳಿನ್ ಕುಮಾರ್ ಕಟೀಲ್ ಅನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದು ಪಾರ್ಟಿಗೆ ಡ್ಯಾಮೇಜ್ ಮಾಡಿದೆ, ಪಾರ್ಟಿಗೆ ಡ್ಯಾಮೇಜ್ ಮಾಡಿದೆ. ಏನ್ ಡ್ಯಾಮೇಜ್ ಮಾಡಿದೆ? ಪಕ್ಷದ ಅಧ್ಯಕ್ಷರ ಹಿಡಿತದಲ್ಲಿ ಶಿಸ್ತಿಲ್ಲ. ಆ ಸ್ವತಃ ನಳಿನ್ ಕುಮಾರ್ ಕಟೀಲ್ ಬಿಕಮ್ ಎ ಕಾಮಿಡಿ ಪೀಸ್ ಆಗ್ಬಿಟ್ರು ಆಕ್ಚುಲಿ ಕೆಲವೊಂದಿಷ್ಟು. ಫಾರ್ ಎಕ್ಸಾಂಪಲ್, ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಅವ್ರದ್ದು ಮರಳು ಮನೆ ಬಾಗಿಲಿಗೆ ಹೊಯ್ಗೆ ಬರುತ್ತೆ ಅನ್ನುವಂತ ಒಂದು ಹಳೆಯ ಸ್ಟೇಟ್ಮೆಂಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತು. ಕೋಸ್ಟಲ್ ಕರ್ನಾಟಕದಲ್ಲಿ ಮರಳು ಮಾಫಿಯಾ ಜಾಸ್ತಿ ಆದಂತ ಸಂದರ್ಭದಲ್ಲಿ ಅವರು ಒಂದು ಚುನಾವಣಾ ಭಾಷಣದ ನಿಮ್ಮ ಮನೆ ಬಾಗಿಲಿಗೆ 2000 ರೂಪಾಯಿಗೆ ಹೊಯ್ಗೆ ತರ್ತೀನಿ ಅಂತ. ಹೊಯ್ಗೆ ರೇಟ್ ಜಾಸ್ತಿ ಆಯ್ತು ಕೋಸ್ಟಲ್ ಕರ್ನಾಟಕದಲ್ಲಿ, ವೈರಲ್ ಆಯ್ತು. ಸೊ ಆಮೇಲೆ ಡಿಸಿಷನ್, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ವೇದಿಕೆಯಲ್ಲಿ ನಾನು ಅಧ್ಯಕ್ಷ, ಗಲಾಟೆ ಮಾಡಿದವ್ರಿಗೆ ಟಿಕೆಟ್ ಇಲ್ಲ. ಸಿ ಅಧ್ಯಕ್ಷರಾಗಿ ಆ ಗನ್ ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡಿರುವಂತ ನಳಿನ್ ಕುಮಾರ್ ಕಟೀಲ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಆ ಹುದ್ದೆಗೆ ಅಲ್ಲ ಮೇಲಿಂದ ಬಂದವರು ಸರಿ ಸರ್, ಬಟ್ ಇಲ್ಲಿ ಡ್ಯಾಮೇಜ್ ಬಾಟಮ್ ಅಲ್ಲೇ ಆಗಿದೆಯಲ್ಲ ಸರ್. ನೀವ್ ಏನ್ ಮಾಡಬಹುದು? ನನ್ನ ಪ್ರಕಾರ ಈಗ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ವಿಶೇಷವಾಗಿ ನಾಟ್ ವೋಟರ್ಸ್, ಬಿಜೆಪಿ ಕಾರ್ಯಕರ್ತರು ನಳಿನ್ ಕುಮಾರ್ ಕಟೀಲ್ ನೋಡ್ಕೊಂಡು ವೋಟ್ ಹಾಕಲ್ಲ ಬಿಜೆಪಿಗೆ. ನಳಿನ್ ಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ಸರ್. ಕಾರ್ಯಕರ್ತರು ನಿಮಗೆ ಕಾರ್ಯಕರ್ತರದ್ದು ಪ್ರಶ್ನೆ ಅಲ್ಲ ಸರ್, ಇಟ್ ಇಸ್ ಓನ್ಲಿ ಅಬೌಟ್ ದಿ ವೋಟರ್ಸ್, ಯಾರು ಸ್ವಿಂಗ್ ಆಗ್ತಾರೆ ಯಾರು ಸ್ವಿಂಗ್ ಆಗಲ್ಲ ಅಂತ. ನಳಿನ್ ಕುಮಾರ್ ಕಟೀಲ್ ಸ್ವಿಂಗ್ ಆಗಬಹುದಾದಂತ ಓಟುಗಳನ್ನು ಕೂಡ ಡ್ಯಾಮೇಜ್ ಮಾಡಿದಾರೆ ಅಂತ ನನ್ನ ಅಭಿಪ್ರಾಯ. ನಾನು ಅದೇ ಹೇಳ್ತಾ ಇರೋದು, ನಿಮಗೆ ಬಿಜೆಪಿ ಕಾರ್ಯಕರ್ತರು ನಾಳೆ ಅವರು ಯೋಗಿ ಆದಿತ್ಯನಾಥ್ ಬಂದ್ರು ವೋಟ್ ಹಾಕ್ತಾರೆ, ಮೋದಿ ಬಂದ್ರು ವೋಟ್ ಹಾಕ್ತಾರೆ. ಓಕೆ, ಬಟ್ ಡ್ಯಾಮೇಜ್ ಆಗಿದ್ದು ಡ್ಯಾಮೇಜ್ ಆಗಿತ್ತು ನಳಿನ್ ಕುಮಾರ್ ಕಟೀಲ್ ಕಡೆಯಿಂದ. ಕೆಲವೊಂದು ಅಭಿವೃದ್ಧಿ ವಿಚಾರ ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಯ್ತಾ? ಅದೆಲ್ಲ ಆಯ್ತು. ಸೊ ಹಳೆ ಮೈಸೂರು ಭಾಗಕ್ಕೆ ಬಂದಾಗ ವಿ ಸೋಮಣ್ಣ ಏನು ಪಕ್ಷ ಬಿಟ್ಬಿಡ್ತಾರೆ ಅಂತ ಚರ್ಚೆ ಆಗಿತ್ತು ಒಂದು ಲೆಕ್ಕಾಚಾರದಲ್ಲಿ. ಅಮಿತ್ ಶಾ ಅಸಮಾಧಾನ ಆಯ್ತು ಅಂತ ನಾರಾಯಣಗೌಡ. ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ಸೋಮಣ್ಣವ್ರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ಏನೋ ಆಯ್ತು, ಡೆಲ್ಲಿಗೆಲ್ಲ ಹೋಗಾಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿದ್ದರಾಮಯ್ಯನವರದ್ದು ಇವ್ರ ಕ್ಯಾಂಡಿಡೇಟ್ ಪಿಕ್ಚರ್ ಸೀನ್ ಕಟ್ ಮಾಡಿದ್ರೆ ಇಲ್ಲಿ ಬಂತು, ಎಲ್ರು ಶಾಕ್, ಹೌದಾ ಹಿಂಗೆಲ್ಲ ಆಯ್ತು ಚುನಾವಣೆ ಅಂತ. ಅದ್ರ ಜೊತೆಲಿ ಇವನ್ ಬಿಜೆಪಿಗೂ ಸೇರಿದಂತೆ ಹಲವು ಜನ ಹೇಳಿದ್ದು ಹರಕೆ ಕುರಿ ಆದ್ರು, ನೀವು ಯಾವ ರೀತಿ ನೋಡ್ಕೊಂಡ್ರು ಕೂಡ ಹರಕೆ ಕುರಿನೇ ಆಗಿದ್ದಾರೆ ಅಂತ ಅನ್ಸುತ್ತೆ. ನಾನು ಮೈಸೂರಲ್ಲಿ ವರುಣದಲ್ಲಿ ಓಡಾಡಿದ್ದೀನಿ, ವರುಣದ ಎರಡೂ ಬ್ಲಾಕ್ದಲ್ಲಿ, ತಗಡೂರಲ್ಲಿ ಮತ್ತೆ ವರುಣ ಹೋಬಳಿಲಿ, ಆಮೇಲೆ ಚಾಮರಾಜನಗರದ ಮೂರು ಹೋಬಳಿಲೂ ಕೂಡ ಓಡಾಡಿ ಬಂದಿದ್ದೀನಿ. ಅಲ್ಲಿ ಕೂಡ ಹೇಳುವಂಥದ್ದು ಲಿಂಗಾಯತ ಸಮಾಜದ ಮುಖಂಡರು ನಾಯಕರು ಪಾಪ ಸೋಮಣ್ಣನನ್ನ ಹರಕೆಯ ಕುರಿ ಮಾಡಿದ್ರು, ನಮ್ ಪುಟ್ರಂಗ್ ಶೆಟ್ಟರ್ ನಾವು ಬಿಡಲ್ಲ ಅನ್ನೋರು ಒಂದ್ ಕಡೆ. ಸರಿ, ಜೊತೆಲಿ ನಾನು ಹೇಳ್ತೀನಿ ಮುಂದುವರೆದು ವರ್ಣ ಅಲ್ಲೂ ಕೂಡ ತೀರಾ ಲಿಂಗಾಯತ ಸಮುದಾಯದ ಬಹುಪಾಲು ಜನ ನಾನು ಸಿದ್ದರಾಮಯ್ಯ ಜೊತೆಲಿ ನಿಲ್ತೀವಿ ಅನ್ನೋದನ್ನ ಹೇಳಲಿಲ್ಲ. ಒಂದು 10 ಜನದಲ್ಲಿ ಒಂದು 4 ಜನ ಹೇಳಿದ್ರು, ಇನ್ನುಳಿದ 6 ಜನ ನಾವು ಮಾತಾಡಲ್ಲ ಅಂತ ಹೇಳಿದ್ರು. ಅವ್ರು ಬೇರೆ ಸಂದೇಶ ಇರ್ಬೋದು. ಆದ್ರೆ ಸೋಮಣ್ಣ ಅವ್ರ ವಿಚಾರಕ್ಕೆ ಬಂದಾಗ ಅವ್ರಿಗೆ ಚಾಮರಾಜನಗರದ ಜೊತೆಯಲ್ಲಿ ಗೋವಿಂದರಾಜನಗರವನ್ನು, ವರುಣಾದ ಜೊತೆಯಲ್ಲಿ ಗೋವಿಂದರಾಜನಗರವನ್ನು ಕೊಟ್ಟಿದ್ದಿದ್ರೆ ಅಲ್ಲಿ ಚಾಮರಾಜನಗರದಲ್ಲಿ ಒಬ್ಬ ಪ್ರಾಮಾಣಿಕ ಬಿಜೆಪಿಯ ಕಾರ್ಯಕರ್ತನಿಗೆ ಅಥವಾ ರುದ್ರೇಶ್ ಅಥವಾ ಯಾರೋ ಈಗ ನಿಂತ ಅಂಥವ್ರು ಕೊಟ್ಟಿದ್ದಿದ್ರೆ ಬೇರೆ ತರದ್ದೇ ಚಿತ್ರಣ ಸಿಕ್ತಿತ್ತು ರಿಸಲ್ಟ್. ನೀವು ಸಿದ್ದರಾಮಯ್ಯ ಕಟ್ಟಾಕ್ಬೇಕಲ್ವಪ್ಪ, ಆಯ್ತು ಕಟ್ಟಾಕ್ರಿ, ವರುಣ ಟಿಕೆಟ್ ಕೊಟ್ಟು ಗೋವಿಂದರಾಜ ಕೊಟ್ಟಿದ್ದೆ. ಆ ಒಂದು ವಿಚಾರದಲ್ಲಿ ಬಿಜೆಪಿ ಸಕ್ಸಸ್ ಆಯ್ತು, ಸಿದ್ದರಾಮಯ್ಯ ಅದನ್ನು ಕಟ್ಟಾಕಿದ್ರು. ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ಲೀಡರ್ ಎಲ್ಲ ಓಕೆ ಒಪ್ಕೊಳ್ತೀವಿ, ನೋ ಡೌಟ್, ಬಿಜೆಪಿ ಒಪ್ಕೊಳ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ. ನಾನು ತುಂಬಾ ಜನ ಬಿಜೆಪಿ ನಾಯಕರು ಮಾತಾಡ್ಬೇಕಂತ ಹೇಳ್ತಿದ್ರು. ಹೌದು ಯಡಿಯೂರಪ್ಪ, ಸಿದ್ದರಾಮಯ್ಯ, ದೇವೇಗೌಡರು, ನಾವು ಲೀಡರ್ಸ್ ಮಾಸ್ ಲೀಡರ್ ಒಪ್ಕೊಳ್ತೀವಿ, ನೋ ಡೌಟ್ ಅಂತ ಬಿಜೆಪಿ ನಾಯಕರು ಈ ಮಾತನ್ನ ಹೇಳಿದ್ದಾರೆ. ಅದೇ ಸಿದ್ದರಾಮಯ್ಯ ಪರವಾಗಿ ಯಾರೋ ನಿಶ್ವಿಕಾ ನಾಯ್ಡು, ದುನಿಯಾ ವಿಜಿ, ಯಾರೋ ಇನ್ನೊಬ್ಬ ಮುನಿಯಮ್ಮದ ನಟರು ಅವಶ್ಯಕತೆ ಇತ್ತ ಅಂತ. ಅಲ್ಲ ಆಮೇಲೆ ಅಂದ್ರೆ ಅಲ್ಲ ನಾನು ಅದೇ ಹೇಳ್ತಿರೋದು,
ಯಾವುದೋ ಒಂದು ಶಿರಾಟಿಗೋ ಇನ್ನೊಂದು ಯಾವ್ದೋ ಕ್ಷೇತ್ರಕ್ಕೋ ರಾಜೇಗೌಡರ ಪರವಾಗಿ ಸುದೀಪ್ ಪ್ರಚಾರ ಮಾಡೋಕ್ಕೂ ಅಲ್ಲ ಇಡೀ ರಾಜ್ಯವನ್ನ ಗೆಲ್ತೀನಿ ಕಾಂಗ್ರೆಸ್ ಸಿ ಎಲ್ ಪಿ ನಾಯಕ ನಾನು ನೆಕ್ಸ್ಟ್ 5 ವರ್ಷ ಸಿಎಂ ಆಗಿದ್ರು ನೆಕ್ಸ್ಟ್ ಸಿಎಂ ಕ್ಯಾಂಡಿಡೇಟ್ ನಾನು ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಇತ್ತಾ ನಟರು ಅಂತ ಅಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಅಲ್ಲ ಸತೀಶ್ ಅವರ ಕಟ್ ಹಾಕೋದ್ರಲ್ಲಿ ಬಿಜೆಪಿ ಸಕಸಾಯಿತು ಅಂತ ಅಲ್ಲ ಸತೀಶ್ ಅವರೇ ನನಗೆ ಕ್ಷೇತ್ರಕ್ಕೆ ಚುನಾವಣೆಗೆ ಸಂಬಂಧಪಟ್ಟಾಗ ನಿನ್ನೆ ಒಂದು ಕ್ಷೇತ್ರದ ಬಗ್ಗೆ ಒಬ್ಬರ ಹತ್ರ ಮಾತಾಡ್ತಿದ್ದೆ ನಾನು ಅವರಿಗೆ ಒಂದು ಅಂಶ ಹೇಳಿದೆ ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಷೇತ್ರ ಎಕ್ಸ್ ಅಂತ ಇಟ್ಕೊಳ್ಳಿ ಆ ಕ್ಷೇತ್ರದಲ್ಲಿ ಕ್ಷೇತ್ರದ ಅಭ್ಯರ್ಥಿ ಜೊತೆಗೆ ಆ ಪಕ್ಷದ ಪ್ರಭಾವಿ ನಾಯಕರು ಯಾರಿದ್ದಾರೆ ಅವ್ರು ಕ್ಯಾಂಪೇನ್ ಮಾಡಿದ್ರೆ ಮಾತ್ರ ವರ್ಕೌಟ್ ಆಗುವಂಥದ್ದು ಯಾವ ನಟರು ಬಂದ್ರು ನೀವು ಹೇಳಿದಾಗೆ ವರುಣಾದಲ್ಲಿ ನಟರು ಬಂದ್ರು ಜನ ಬರ್ತಾರೆ ನೋಡ್ಲಿಕ್ಕೆ ಈಗ ಸಾಧು ಕೋಕಿಲ ಬಂದಂತ ಸಂದರ್ಭದಲ್ಲಿ ನಾವು ಹೋಗಿದ್ವಿ ವರುಣಕ್ಕೆ ಅಣ್ಣ ನಮ್ಮನ್ನ ನೋಡಿ ಅಂತ ಹೇಳ್ತಾ ಇದ್ರು ಅಣ್ಣ ಮಾತಾಡ್ಬೇಡಣ ಇಲ್ಲಿ ನೋಡ್ರಣ ನಮ್ಮನ್ನ ಅಂತೇಳಿ ಸೊ ಹತ್ತಿರದ ದರ್ಶನ ಹತ್ತಿರದಿಂದ ನೋಡಿದಂತ ಖುಷಿ ನಟಿಯನ್ನ ಹತ್ತಿರದಿಂದ ನೋಡಿದಂತ ಖುಷಿ ರಮ್ಯ ಅವರನ್ನ ಹತ್ತಿರದಿಂದ ನೋಡಿದಂತ ಖುಷಿ ಶಿವಣ್ಣನ ಹತ್ತಿರದಿಂದ ನೋಡಿದಂತ ಖುಷಿ ಈ ಕಾರಣಕ್ಕೋಸ್ಕರ ಜನ ಸೇರ್ತಾರೆ ಹೊರತು ಅದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ನಾನು ಮುಂದುವರೆದು ಮತ್ತೊಂದು ಹೇಳ್ತೀನಿ ಒಬ್ಬ ಬಿ ಶ್ರೀರಾಮುಲು ಅವರನ್ನ ಬಾದಾಮಿಯಲ್ಲಿ ಬ್ರಹ್ಮಾಸ್ತ್ರವಾಗಿ ಬಳಸಿತ್ತು ಬಿ ಶ್ರೀರಾಮುಲು ಅವರು ಎಷ್ಟು ಕ್ಷೇತ್ರಕ್ಕೆ ಬಂದಿದ್ದಾರೆ ಸಿನಿಮಾ ಸ್ಟಾರ್ಗಳದನ್ನ ಪಕ್ಕಕ್ಕಿಡೋಣ ಕಟ್ಟಿ ಹಾಕಿದ್ರ ಬಗ್ಗೆ ಮಾತ್ರ ಮಾತಾಡೋಣ ವಿಜೇಂದ್ರ ಅವರು ಎಷ್ಟು ಕ್ಷೇತ್ರಗಳಿಗೆ ಹೋಗಿದ್ದಾರೆ ಐ ಆಮ್ ನಾಟ್ ಕಂಪೇರಿಂಗ್ ವಿಜೇಂದ್ರ ಟು ಯಡಿಯೂರಪ್ಪ ಅವರು ಎಷ್ಟು ಕ್ಷೇತ್ರಗಳಿಗೆ ಹೋಗಿದ್ದಾರೆ ರ್ಯಾಲಿಗಳಲ್ಲಿ ಎಷ್ಟು ಯಡಿಯೂರಪ್ಪ ಓಡಿದ್ದಾರೆ ಯಡಿಯೂರಪ್ಪ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಎಲ್ಲಾ ಕಂಟ್ರೀಸ್ ಓಡಿದ್ದಾರೆ ನಾನು ನಾನು ಸಿದ್ದರಾಮಯ್ಯನಿಗೂ ವಿಜೇಂದ್ರಗೂ ಸಿದ್ದರಾಮಯ್ಯ ಎಷ್ಟು ಕ್ಷೇತ್ರಗಳಿಗೆ ಹೋಗಿದ್ದಾರೆ ತುಂಬಾ ಕ್ಷೇತ್ರಗಳಿಗೆ ಹೋಗಿದ್ದಾರೆ ಅವ್ರ ಮೊದಲು ತಾನೆ ಇದ್ರೆ 2 ದಿನ ಮಾತ್ರ ಹೋಗ್ತೀನಿ ವರುಣ ಕರ್ಕೊಂಡಿದ್ರು ಬಟ್ ಹಂಗಾಗಿಲ್ಲ ಒಂದ್ ವಾರ ಉಳಿತಾರ ಆಯ್ತು ಅಂತ ಬೇರೆ ಕಾನ್ಸ್ಟಿಟ್ಯೂನ್ಸಿ ವಿಚಕ್ಕೆ ಬಂದಾಗ ಅವ್ರನ್ನ ಈಗ ನೋಡಿ ತುಂಬಾ ಕ್ಷೇತ್ರಗಳಿಗೆ ಹೋಗಿರೋ ತುಂಬಾ ಉದಾಹರಣೆಗಳಿದೆ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ದಾರೆ ಪ್ರಚಾರ ಮಾಡಿದ್ದಾರೆ ಬಂದಿದ್ದಾರೆ ಚುನಾವಣೆ ಘೋಷಣೆಗೂ ಮುನ್ನ ಕಲ್ಯಾಣ ಅಥವಾ ಅಲ್ಲ ಅವ್ರು ಹೇಳಿ ಚುನಾವಣೆ ಘೋಷಣೆಗೂ ಮುನ್ನ ಬರ್ತೀನಿ ಅಂತ ಹೇಳಿದ್ರು ಸೋಮಣ್ಣ ಅವರು ಅರುಣಾಚಲದ ಅಭ್ಯರ್ಥಿ ಆಗ್ತಾರೆ ಅನ್ನೋದಕ್ಕೂ ಮುನ್ನ ಸಿದ್ದರಾಮಯ್ಯವರು ಇಡೀ ರಾಜ್ಯದಂತ ಹೋರಾಡಿದ್ದಾರೆ ನೋ ಡೌಟ್ ಬಟ್ ಯಾವಾಗ ಅರುಣಾಗೆ ಸೋಮಣ್ಣ ಬಂದ್ರು ಅಲ್ಲಿಂದ ಸಿದ್ದರಾಮಯ್ಯವರು ಬೇರೆ ಕಡೆ ಹೋಗಕ್ ಆಗ್ಲಿಲ್ಲ ಎಲ್ಲೇ ಇದ್ರು ಕೂಡ ಕಾಂಗ್ರೆಸ್ ಬರಬೇಕಾಯ್ತು ಅನಿವಾರ್ಯವಾಗಿ ನೋಡಿ ಸರ್ ಅವರ ಸೋಲಿನ ಭಯ ಕಾಡ್ತು ಸಿದ್ದರಾಮಯ್ಯ ಅವ್ರಿಗೆ ಯತೀಂದ್ರ ಅವರು ಎಷ್ಟು ಪಕ್ಕ ಮಾಡ್ಬೇಕಿತ್ತು ಫೀಲ್ಡ್ ಅಲ್ಲಿ ಅವ್ರು ಮಾಡ್ಕೊಂಡಿದ್ರು ಜೊತೆಲಿ ಇವರು ಕೂಡ ಮಾಡಿದ್ದಾರೆ ಕಟ್ಟಿ ಹಾಕಿದ್ದಾರೆ ಅಂದ್ರೆ ಅವರು ಒಂದೇ ಒಂದು ಕಡೆ ಅವರು ಬೇರೆ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿಲ್ಲ ಅನ್ನುವಂತಹ ಸಂದೇಶ ಕೊಡ್ತಿದ್ದಾರೆ ತುಂಬಾ ಕಡೆ ಹೋಗಿ ಪ್ರಚಾರ ಮಾಡಿದ್ದಾರೆ ಇನ್ನು ಮಾಡಬೇಕಾಗಿತ್ತು ಮಾಡಕ್ ಆಗ್ಲಿಲ್ಲ ಬಿಡ್ಲಿಲ್ಲ ಆಮೇಲೆ ಸಿದ್ದರಾಮಯ್ಯ ನಾಯಕರಿಗೆ ಯಾರು ಸಣ್ಣ ಪುಟ್ಟ ನಟರು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮಾತಾಡ್ಕೊಂಡು ಸಂದರ್ಶನ ಇತ್ತಲ್ಲ ಅಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಒಂಚೂರು ಓಲ್ಡ್ ಮೈಸೂರು ಸರಿ ಕವರ್ ಮಾಡಕ್ ಆಗಿಲ್ಲ ಅಂತ ಹೇಳ್ತಾರೆ ಡಿ ಕೆ ಇಲ್ಲ ಸರ್ ನಾನು ಅದೆಲ್ಲ ನೋಡ್ಕೊಂಡಿದ್ದೀನಿ ಅಂತ ಮತ್ತೊಂದ್ ಕಡೆ ಕಾಂಗ್ರೆಸ್ ನ ಕೆಲ ನಾಯಕರುಗಳು ಮಾಡೋದಕ್ಕೂ ಸಿದ್ದರಾಮಯ್ಯ ಕಾಂಗ್ರೆಸ್ ನ ಕೆಲ ನಾಯಕರುಗಳು ಹೇಳೋದು ಸಿದ್ದರಾಮಯ್ಯ ಅವರು ಕೋಲಾರದಲ್ಲೂ ಅಪ್ಲಿಕೇಶನ್ ಹಾಕ್ಬಿಡ್ಬೇಕಿತ್ತು ನಾ ಪರ ಸಲ್ಲಿಸ್ ಬಿಡ್ಬೇಕಿತ್ತು ಚರ್ಚೆ ಕೂಡ ಇದೆ ನನಗೆ ನೋಡಲ್ಲ ನನಗೆ ಅನ್ಸಿದ ಪ್ರಕಾರ ಡಿ ಕೆ ಶಿ ಮತ್ತೆ ಸಿದ್ದರಾಮಯ್ಯ ಕ್ಯಾಂಪೇನ್ ಈಗ ಫಾರ್ ಎಕ್ಸಾಂಪಲ್ ಕೆಲವು ಕ್ಷೇತ್ರಗಳಿಗೆ ಎಲ್ಲಿ ಡಿ ಕೆ ಶಿ ಹೋದರೆ ಇಂಪ್ಯಾಕ್ಟ್ ಆಗಬಹುದು ಅಂತೇಳಿ ಪರ್ಟಿಕ್ಯುಲರ್ಲಿ ಆ ಕಮ್ಯುನಿಟಿಯ ವೋಟ್ಸ್ ಎಲ್ಲಿದೆ ಅಲ್ಲಿ ಅಲ್ಲಿ ಡಿ ಕೆ ಶಿ ಕವರ್ ಅಪ್ ಮಾಡಿದ್ದಾರೆ ನಿಮ್ಗೆ ರಿಯಲ್ ಆಗಿ ಅನಿಸ್ತಿದ್ಯಾ ಡಿ ಕೆ ಶಿ ನಾನು ಡಿ ಕೆ ಶಿ ನೋಡ್ಕೊಂಡು ನಾನು ಈಗ ಎಕ್ಸಾಂಪಲ್ ಮಂಡ್ಯದಲ್ಲಿ ಅನ್ಕೊಳ್ಳಿ ಮಂಡ್ಯದಲ್ಲಿ ಕ್ಯಾಂಪೇನ್ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ನಾನು ಒಕ್ಕಲಿಗರ ಮಗ ನಾನು ಸಿಎಂ ಆಗೋ ಚಾನ್ಸ್ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಸೊ ಅದನ್ನಿಟ್ಕೊಂಡು ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ನೋಡ್ಕೊಂಡು ಕಾಂಗ್ರೆಸ್ ಓಟ್ ಹಾಕುತ್ತಾ ವೋಟ್ ಹಾಕುತ್ತಾ ವೋಟ್ ಹಾಕುತ್ತಾ ಹಾಕಲ್ಲ ಅನ್ನುವಂಥದ್ದು ಸೆಕೆಂಡ್ರಿ ಕ್ವಶನ್ ನಂದು ನಾನು ಕ್ಯಾಂಪೇನಿಂಗ್ ಸೈಡ್ಗೆ ನಾನು ಹೇಳ್ತಾ ಇರೋದು ಸಿ ದಟ್ ವಾಸ್ ಫಾರ್ ಎಕ್ಸಾಂಪಲ್ ಕ್ಯಾಂಪೇನಿಂಗ್ ಮಾಡೋ ಉದ್ದೇಶ ಆಯ್ತಾನೆ ಅಲ್ಲ ವೋಟ್ ಕನೆಕ್ಟ್ ಮಾಡ್ಬೇಕು ಅಲ್ಲ ಸಿ ಇಟ್ ಕೆಪಾಸಿಟಿ ಅಲ್ಲ ಇದು ಯಾರು ಹೇಳ್ತಾರೋ ಅಂತ ಒಂದು ಏನು ಅಂತ ಡಿಕೆ ಶಿವಕುಮಾರ್ ಸಂಘಟನಾ ಚತುರ ನೋ ಡೌಟ್ ಈಗ ಸಂಘಟನಾ ಚತುರ ನಿಮಗೆ ಆದ್ರೆ ಮತ್ತೆಗಳಾಗಿ ಕನೆಕ್ಟ್ ಮಾಡೋ ಕೆಪಾಸಿಟಿ ಇದೆಯಾ ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಹೈದರಾಬಾದ್ ಕರ್ನಾಟಕ ಮತ್ತೆ ಮುಂಬೈ ಕರ್ನಾಟಕದ ಹಲವು ಭಾಗಗಳಿಗೆ ಸಿದ್ದರಾಮಯ್ಯ ಎಕ್ಸ್ಟೆನ್ಸಿವ್ಲಿ ಕ್ಯಾಂಪೇನ್ ಬಿಕಾಸ್ ಅಲ್ಲಿ ಅಹಿಂದ ಮತ್ತೆ ಕನ್ಸೋಲಿಡೇಟ್ ಆಗುತ್ತೆ ಅಂತ ಯಾವ ಭಾಗದಲ್ಲಿ ಡಿ ಕೆ ಸಿದ್ದರಾಮಯ್ಯರಿಗಿಂತ ಡಿ ಕೆ ಶಿಯ ಪ್ರಚಾರದ ನೆಸೆಸಿಟಿ ಇದೆ ಅಲ್ಲಿ ಡಿ ಕೆ ಶಿ ಮಾಡಿದ್ದಾರೆ ಇಲ್ಲ ಇಲ್ಲ ಅಕ್ಷಯ್ ಈ ವಿಷಯದಲ್ಲಿ ಇಲ್ಲ ನೀವು ಹೇಳಿದ್ ಕರೆಕ್ಟ್ ಸರ್
ಅವ್ರು ಹೋದ್ರೆ ಎಷ್ಟು ಮಟ್ಟಿಗೆ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಒಬ್ಬ ಜಮೀರ್ಗಿರುವಂತಹ ಮತ ಸೆಳೆಯುವಂತಹ ತಾಕತ್ತು, ಒಬ್ಬ ಸತೀಶ್ ಜಾರಕಿಹೊಳಿ ಅವ್ರಿಗಿರುವಂತಹ ಮತ ಸೆಳೆಯುವ ತಾಕತ್ತು,